ಇನ್ನೂ ಒಂದು ಕ್ವಶನ್ ಇದೆ. ನಂತರ ಐಎಫ್ಆರ್ ಎಸ್ ಅಲ್ಲಿ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡೋದಕ್ಕೆ ಕ್ವಶನ್ ಓದ್ಬಿಡ್ತೀನಿ ನೋಡ್ಕೊಳ್ಳಿ. ಫ್ರಮ್ ದ ಫಾಲೋಯಿಂಗ್ ಬ್ಯಾಲೆನ್ಸಸ್ ಆಫ್ ಕುಮಾರ್ ಕಂಪನಿ ಲಿಮಿಟೆಡ್ March 2021 ಪ್ರಿಪೇರ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್. ಫಸ್ಟ್ ಇಂಟ್ರೆಸ್ಟ್ ಆನ್ ಡಿವೆಂಚರ್ಸ್ ಇದೆ, ಫಸ್ಟ್ ಇಂದ ಹೋಗ್ಬಿಡೋಣ. ಓಕೆನಾ? ಸೊ ನೋಟ್ ಕೊಟ್ಕೊಂಡು ಹೋಗ್ಬಿಡೋಣ. ಫಸ್ಟ್ ನೋಟ್ ಪ್ರಿಪೇರ್ ಮಾಡ್ಬಿಟ್ರೆ ಮಿಕ್ಕಿದೆಲ್ಲ ಈಸಿ ಆಗುತ್ತೆ. ರೆವಿನ್ಯೂ ಫ್ರಮ್ ಆಪರೇಷನ್ ಗೆ ಸೇಲ್ಸ್ ಮತ್ತೆ ಸೇಲ್ಸ್ ರಿಟರ್ನ್ಸ್, ಇದು ಮೂರು ಕೊಟ್ಟು ಕ್ಯಾಶ್ ಸೇಲ್ಸ್, ಕ್ರೆಡಿಟ್ ಸೇಲ್ಸ್, ಸೇಲ್ಸ್ ರಿಟರ್ನ್ಸ್, ಆ ಮೂರು ಸೇರಿಸಿ ಒಂದಾಗುತ್ತೆ. ಕರೆಕ್ಟ್ ಅಲ್ಲ? ಹೌದಾ ಇಲ್ಲ? ಹೌದು. ಹಾಗಾದ್ರೆ ನೋಟ್ ನಂಬರ್ 1 ಅಲ್ಲಿ ರೆವಿನ್ಯೂ ಫ್ರಮ್ ಆಪರೇಷನ್ ಇದರಲ್ಲಿ ಫಸ್ಟ್ ಕ್ಯಾಶ್ ಸೇಲ್ಸ್ ಎಷ್ಟಪ್ಪ ಕೊಟ್ಟಿದ್ದಾರೆ? 6 ಲ್ಯಾಕ್ಸ್. ಕ್ರೆಡಿಟ್ ಸೇಲ್ಸ್ ಎಷ್ಟಪ್ಪ ಇದೆ? 7 ಲ್ಯಾಕ್. ಟೋಟಲ್ ಎಷ್ಟಾಯ್ತಪ್ಪ? 13 ಲ್ಯಾಕ್ 30,000. ಸೇಲ್ಸ್ ರಿಟರ್ನ್ಸ್ ಎಷ್ಟಪ್ಪ ಇದೆ? 30,000. ಸೇಲ್ಸ್ ರಿಟರ್ನ್ಸ್ 30,000. ಅಲ್ಲಿಗೆ ಟೋಟಲ್ ಸೇಲ್ಸ್ ರೆವಿನ್ಯೂ ಫ್ರಮ್ ಆಪರೇಷನ್ ಎಷ್ಟಾಯ್ತು? 13 ಲ್ಯಾಕ್ಸ್ ಆಯ್ತು. ಕರೆಕ್ಟಾ? ನೆಕ್ಸ್ಟ್ ಹಾಗೇನೆ, ನೆಕ್ಸ್ಟ್ ಏನಪ್ಪ, ಅದರ್ ಇನ್ಕಮ್. ಅದರ್ ಇನ್ಕಮ್ ಅಲ್ಲಿ ಕಮಿಷನ್ ರಿಸೀವ್ಡ್ ಅಂತ ನನ್ನ ಕಣ್ಣಿಗೆ ಒಂದು ಕಾಣಿಸ್ತು, ನಿಮ್ ಕಣ್ಣಿಗೆ ಏನಾದ್ರೂ ಕಾಣಿಸ್ತಾ? ಪ್ರಾಫಿಟ್ ಆನ್ ಸೇಲ್ ಆಫ್ ಫರ್ನಿಚರ್. ಪ್ರಾಫಿಟ್ ಆನ್ ಸೇಲ್ ಆಫ್ ಫರ್ನಿಚರ್ ಅಲ್ಲಿ 2 ಪಾಯಿಂಟ್ ಇದೆ ನೋಟ್ ನಂಬರ್ 2 ನಲ್ಲಿ. ಓಕೆನಾ? ಅದರ್ ಇನ್ಕಮ್ ಇದರಲ್ಲಿ ಕಮಿಷನ್ ರಿಸೀವ್ ಕರೆಕ್ಟಾ ಇದೆಯಾ? ಎಷ್ಟಿದ್ಯಾ? 5,000. ಪ್ರಾಫಿಟ್ ಆನ್ ಸೇಲ್ ಆಫ್ ಫರ್ನಿಚರ್ ಎಷ್ಟಿದ್ಯಪ್ಪ? 2,500. ಅಲ್ಲಿಗೆ ಟೋಟಲ್ ಎಷ್ಟಾಯ್ತಪ್ಪ? 7,500 ಆಯ್ತು. ನೋಟ್ ನಂಬರ್ 1, 2 ಮುಗಿತು. ನೆಕ್ಸ್ಟ್ ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಅಂತ ಏನಾದ್ರು ಇದೆಯಾ? ಏನು ಇಲ್ಲ. ಓಕೆ, ಬಿಟ್ಬಿಡಿ. ಪರ್ಚೇಸಸ್ ಅಂತ ಏನಾದ್ರು ಇದೆಯಾ? ಪರ್ಚೇಸ್ ರಿಟರ್ನ್ಸ್ ಅಂತ ಏನಾದ್ರು ಇದೆಯಾ? ಪರ್ಚೇಸಸ್ ಇದೆ, ಪರ್ಚೇಸ್ ರಿಟರ್ನ್ಸ್ ಇದೆಯಾ? ಇಲ್ಲ ಸರ್. ಏನು ಇಲ್ಲ. ಏ, ಅದರ್ ಇನ್ಕಮ್ ಅಲ್ಲಿ ಇನ್ನೂ ಒಂದು ಪಾಯಿಂಟ್ ಇದೆ, ಶೇರ್ ಟ್ರಾನ್ಸ್ಫರ್ ಫೀ ಅಂತ ಇದೆ. ಶೇರ್ ಟ್ರಾನ್ಸ್ಫರ್ ಫೀ ಲಾಸ್ ಪಾಯಿಂಟ್ ಸರ್. 10,000 ಇಲ್ಲಪ್ಪ. ಶೇರ್ ಟ್ರಾನ್ಸ್ಫರ್ ಫೀ ಯಾವಾಗ್ಲೂ ಎಕ್ಸ್ಪೆನ್ಸಸ್, ಐ ಮೀನ್ ಇನ್ಕಮ್. ಓಕೆನಾ? ಅಲ್ಲಿಗೆ ಟೋಟಲ್ ಇನ್ಕಮ್ 17,500 ಆಯ್ತು. ಓಕೆನಾ? ನೆಕ್ಸ್ಟ್ ಪಾಯಿಂಟ್ ನೋಡೋಣ, ನೋಟ್ ನಂಬರ್ 3 ನಲ್ಲಿ. ಓಕೆನಾ? ನಮ್ಗೆ ಪರ್ಚೇಸಸ್ ಯಾಕೂ ಇದೆಯಾ? ಪರ್ಚೇಸಸ್ ಏನು ಇಲ್ಲ, ಆದ್ರೂ ಬರ್ದು ಬೇಡ. 6,30,000. ಓಕೆನಾ? ನೆಕ್ಸ್ಟ್ ನೋಟ್ ನಂಬರ್ 4, ಚೇಂಜಸ್ ಇನ್ ಇನ್ವೆಂಟ್ರಿ. ಓಪನಿಂಗ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್ ಇದೆಯಾ? ಇದೆ ಸರ್. ಇದೆ. ಹಾಗಾದ್ರೆ ನೋಟ್ ಮಾಡ್ಲೇಬೇಕಾಗುತ್ತೆ. ಚೇಂಜಸ್ ಇನ್ ಇನ್ವೆಂಟ್ರಿ, ಓಪನಿಂಗ್ ಸ್ಟಾಕ್ ಎಷ್ಟಪ್ಪ ಇದೆ? 1,50,000. ಕ್ಲೋಸಿಂಗ್ ಸ್ಟಾಕ್ ಎಷ್ಟಪ್ಪ ಇದೆ? ಕ್ಲೋಸಿಂಗ್ ಸ್ಟಾಕ್ ಇಲ್ವಾ? ಇಲ್ಲ ಸರ್. ಏ, ಓಪನಿಂಗ್ ಸ್ಟಾಕ್ ಇದ್ಮೇಲೆ ಕ್ಲೋಸಿಂಗ್ ಸ್ಟಾಕ್ ಇಲ್ಲ ಸರ್. ಅಲ್ಲಿಗೆ ಕ್ಲೋಸಿಂಗ್ ಸ್ಟಾಕ್ ಏನು ಇಲ್ಲ, ನಿಲ್ ಅಂತ ಹಾಕುವ. ಅಲ್ಲಿ ಎಷ್ಟು ಬರುತ್ತೆ? 1,50,000 ಬರುತ್ತೆ. ಓಕೆನಾ? ಏನು ಇಲ್ಲ ಅಂದ್ರೆ ಮೈನಸ್ 0. 1,50,000 - 0 is 1,50,000 ನೇ. ಕರೆಕ್ಟಾ? ನೆಕ್ಸ್ಟ್ ನೋಟ್ ನಂಬರ್ 5. ನೆಕ್ಸ್ಟ್ ಏನಪ್ಪ, ಎಂಪ್ಲಾಯಿ ಬೆನಿಫಿಟ್. ಎಂಪ್ಲಾಯಿ ಬೆನಿಫಿಟ್ ಅಲ್ಲಿ ಸ್ಯಾಲರಿ, ವೇಜಸ್ ಅಂತ ಏನಾದ್ರೂ ಇದೆಯಾ? ಇದೆಯಾ? ಏನು ಇಲ್ಲ. ಕರೆಕ್ಟಾ? ಅಲ್ಲಿಗೆ ಎಂಪ್ಲಾಯಿ ಬೆನಿಫಿಟ್ ಇಲ್ಲ. ನೆಕ್ಸ್ಟ್ ಅದು ಬಿಟ್ಟು ಫೈನಾನ್ಸಿಂಗ್ ಕಾಸ್ಟ್ ಅಲ್ಲಿ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಅಥವಾ ಇಂಟ್ರೆಸ್ಟ್ ಆನ್ ಲೋನ್ ಅಂತ ಇದೆಯಾ? ಇದೆ. ಹಾಗಾದ್ರೆ ಫೈನಾನ್ಸಿಂಗ್ ಕಾಸ್ಟ್ ಇದೆ. ಫೈನಾನ್ಸಿಂಗ್ ಕಾಸ್ಟ್ ಇದೆ. ಏನದು? ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ 64,800. ನೆಕ್ಸ್ಟ್ ಅದಾದ್ಮೇಲಿಂದ ಡಿಪ್ರಿಸಿಯೇಷನ್ ಅಂಡ್ ಅಮೌಂಟೈಸೇಷನ್ ಎರಡು ಸ್ಟ್ರೇಟ್ ಆಗಿ ಕೊಟ್ಟಿದ್ದಾನೆ. ಕರೆಕ್ಟಾ? ನಾನು ಡಿಪ್ರಿಸಿಯೇಷನ್ ಅಂಡ್ ಅಮೌಂಟೈಸೇಷನ್ ಎಷ್ಟು? 50,000. 50,000 ಸರ್. 50,000. ಅದ್ ಬಿಟ್ಟು ನೆಕ್ಸ್ಟ್ ಏನಪ್ಪ, ನೋಟ್ ನಂಬರ್ 7, ಅದರ್ ಎಕ್ಸ್ಪೆನ್ಸಸ್. ಇದೆಯಪ್ಪ? ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್. ಏನೇನಿದೆಯಪ್ಪ? 30,000.
30,000. ಆಮೇಲೆ ಡೆಲಿವರಿ ವ್ಯಾನ್ ಎಕ್ಸ್ಪೆನ್ಸಸ್ ಡೆಲಿವರಿ ವ್ಯಾನ್ ಎಕ್ಸ್ಪೆನ್ಸಸ್ ಆಮೇಲೆ ಬ್ಯಾಟ್ಸ್ ಎಷ್ಟಪ್ಪ ಇದೆ 1,000 ಆಮೇಲೆ ಡಿಸ್ಕೌಂಟ್ ಎಷ್ಟಪ್ಪ ಇದೆ 14,000 ಆಮೇಲೆ ಫ್ರೈಟ್ ಚಾರ್ಜಸ್ ಎಷ್ಟಪ್ಪ ಇದೆ 16,000 ಆಮೇಲೆ ಇನ್ಶೂರೆನ್ಸ್ ಎಷ್ಟಪ್ಪ 10,000 ಆಮೇಲೆ ಅಷ್ಟೇ ಅಷ್ಟು ಈಗ ಇಷ್ಟು ಟೋಟಲ್ ಮಾಡಿ ಎಲ್ಲ ಐಟಮ್ ತಗೊಂಡಿದೀವ ನೋಡಿ ಎಲ್ಲ ಐಟಮ್ ತಗೊಂಡು ಈಗ ನಮ್ಗೆ ಇದು ಬೇಕಾಗಿಲ್ಲ ಪ್ರಾಬ್ಲಮ್ ಬೇಕಾಗಿಲ್ಲ ಈಸಿ ಆಗಿ ರೆವೆನ್ಯೂ ಫ್ರಮ್ ಆಪರೇಷನ್ ಎಷ್ಟಪ್ಪ 13 lakhs ಅದರ್ ಇನ್ಕಮ್ ಎಷ್ಟಪ್ಪ ಇದೆ 17,500 ಅಲ್ಲಿಗೆ ಟೋಟಲ್ ಇನ್ಕಮ್ ಎಷ್ಟಪ್ಪ 13,17,500 ಎಂಪ್ಲಾಯಿ ಫೈನಾನ್ಸ್ ಕಾಸ್ಟ್ 64,800 ಆಮೇಲೆ ಡಿಪ್ರಿಸಿಯೇಷನ್ ಅಂಡ್ ಅಮಾರ್ಟೈಸೇಷನ್ 50,000 ಅದರ್ ಎಕ್ಸ್ಪೆನ್ಸಸ್ 81,000 ಕರೆಕ್ಟಾ ಈಗ ಫಸ್ಟ್ ಟೋಟಲ್ ಮಾಡಿಬಿಡಿ ಆಮೇಲೆ ನೋಟ್ ನಂಬರ್ ಕೊಡೋಣ 1,5,19,24,27,6,9,75,800 ಇದರಲ್ಲಿ ಮೈನಸ್ ಮಾಡಿ ಟೋಟಲ್ ಇನ್ಕಮ್ ಅಂದ್ರೆ 700,143,000 ನೋಡಿ ಟ್ಯಾಕ್ಸ್ ಏನು ಕೊಟ್ಟಿಲ್ಲ ಅದಕ್ಕೆ 341,700 ಬಂದ ಈಗ ನೋಟ್ ನಂಬರ್ ಕೊಡೋಣ ರೆವಿನ್ಯೂ ಫ್ರಮ್ ಆಪರೇಷನ್ ಬಂತು ಅದರ್ ಇನ್ಕಮ್ ಬಂತು ಕಾಸ್ಟ್ ಆಫ್ ಮೆಟೀರಿಯಲ್ ಇಲ್ಲ ಪರ್ಚೇಸಸ್ ನ 3 ಅಂತ ಹೇಳಿದೀನಿ ಚೇಂಜಸ್ 4 ಎಂಪ್ಲಾಯಿ ಬೆನಿಫಿಟ್ ಇಲ್ಲ ಫೈನಾನ್ಸಿಂಗ್ ಕಾಸ್ಟ್ 5 ಡಿಪ್ರಿಸಿಯೇಷನ್ 6 ಅದರ್ ಎಕ್ಸ್ಪೆನ್ಸಸ್ ಬಂತ ಈಸಿ ಇಲ್ವಾ